ನಮಸ್ಕಾರ ಮಕ್ಕಳೇ ಇದು ಗಣಿತ ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಭಾಗ ಎರಡು ಗಣಿತ ಏಳನೇ ತರಗತಿ ಇದನ್ನು ನಾವು ಮೂವತ್ತೇಳನೇ ಪೇಜ್ನಲ್ಲಿರ್ತಕ್ಕಂಥ ಘಟಕ ಹದಿಮೂರು ಘಾತಾಂಕಗಳು ಮತ್ತು ಘಾತ ಸೂಚಿ ಸೂಚಿಗಳು ಈ ಪಾಠದಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ಎಲ್ಲ ಗಣಿತದ ಎಲ್ಲ ಆರನೇ ತರಗತಿ ಮತ್ತು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಮತ್ತು ಸುವೇಗದ ಎಲ್ಲ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಿರುತ್ತೇವೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಅನ್ನೋ ಬಟನ್ ಅನ್ನ ಆಪ್ಷನ್ ಆರಿಸ್ಕೊಳ್ಳಿ ಬೆಲ್ ಬಟನ್ ಅನ್ನು ಒತ್ತಿ ಮಕ್ಕಳೇ ಪ್ರಶ್ನೆ ಮೇನ್ ಓದೋಣ ಕೆಳಗಿನ ಪ್ರತಿ ಪ್ರಶ್ನೆಗೆ ನೀಡಿರುವ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ನೀಡಿರುವ ಖಾಲಿ ಜಾಗದಲ್ಲಿ ಬರೀರಿ ಈಗ ಒಂಬತ್ತನೇ ಒಂದು ಆವರಣ ಗಾತ ಸೊನ್ನೆ ಇದು ಯಾವುದಕ್ಕೆ ಸಮ ಅಂತಾನೆ ಸೊನ್ನೆಗೋ ಒಂಬತ್ತನೇ ಒಂದಕ್ಕೋ ಒಂದಕ್ಕೋ ಒಂಬತ್ತಕ್ಕೋ ಅಂತಾನೆ ಈಗ ಯಾವುದ್ರ ಗಾತ ಸೊನ್ನೆ ಇರುತ್ತೋ ಅದ್ರ ಬೆಲೆ ಒಂದಕ್ಕೆ ಸಮ ಹಾಗಾಗಿ ಇಲ್ಲಿ ಸಿ ಉತ್ತರ ನೆಕ್ಸ್ಟ್ ಎರಡನೇದು ಮೂರರ ಗಾತ ಐದು ಡಿವೈಡೆಡ್ ಬೈ ಮೂರರ ಗಾತ ಮೈನಸ್ ಆರು ಇದರ ಬೆಲೆ ಇದರ ಬೆಲೆ ನಾವು ಇಲ್ಲಿ ಕಂಡು ಕಂಡುಹಿಡಿಯೋಣ ಮೂರರಘಾತ ಐದು ಮೇಲಿರುತ್ತೆ ಡಿವೈಡೆಡ್ ಬೈ ಮೂರರ ಗಾತ ಮೈನಸ್ ಆರು ಇಲ್ಲಿ ಮೈನಸ್ ಸಾರ್ ಇರೋದ್ರಿಂದ ನಾವು ಇದನ್ನು ಮೇಲಕ್ಕೆ ತಂದರೆ ಪ್ಲಸ್ ಸಾರ್ ಆಗುತ್ತೆ ಹಾಗಾಗಿ ಮೂರರಘಾತ ಐದು ಎಂಟು ಮೂರರಘಾತ ಮೈನಸ್ ಆರು ಅಲ್ಲ ಆರು ಐದು ಆರು ಕೂಡಬೇಕು ಹನ್ನೊಂದು ಮೂರರಘಾತ ಹನ್ನೊಂದು ಇಲ್ಲಿ ಉತ್ತರ ಸಿ ನಲ್ಲಿದೆ ಹಾಗಾಗಿ ಉತ್ತರ ಸಿ ಇಪ್ಪತ್ತೈದರ ಗಾತ ಸೊನ್ನೆ ಬೆಲೆ ಒಂದು ಹದಿನೆಂಟರಗಾತ ಸೊನ್ನೆ ಬೆಲೆ ಒಂದು 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 ಎಷ್ಟಾಗುತ್ತೆ ಎರಡಾಗುತ್ತೆ ಉತ್ತರ ಸಿ ನಲ್ಲಿದೆ ಹಾಗಾಗಿ ಉತ್ತರ ಸಿ ಐದರಗಾತ ಮೂರು ಆವರಣ ಅದ್ರ ಗಾತ ಎರಡು ಇವು ಇವೆರಡನ್ನು ಗುಣಿಸ್ಬೇಕಾಗುತ್ತೆ ಮೂರ ಎರಡಲೇ ಆರು ಆಗುತ್ತೆ ಐದರ ಗಾತ ಆರು ಎಲ್ಲಿದೆ ಅದು ಕೂಡ ಸೀನಲ್ಲೇ ಇದೆ ಐದನೇದು ಒಂದು ಲಕ್ಷವನ್ನು ಹೀಗೂ ಬರೆಯಬಹುದು ಅಂತಾನೆ ಅಂದ್ರೆ ಎಷ್ಟು ಸೊನ್ನೆ ಅದಾವೆ ನೋಡ್ರಿ ಐದು ಸೊನ್ನೆ ಅಂದ್ರೆ ಹತ್ತಿರ ಗಾತ ಐದು ಎಷ್ಟು ಸೊನ್ನೆ ಇರ್ತಾವೆ ಅಷ್ಟು ಗಾತ ಇಡಬೇಕು ಹತ್ತರ ಗಾತ ಐದು ಈಗ ಎರಡನೇ ಮೈ ನೋಡೋಣ ಕೆಳಗಿನವುಗಳನ್ನು ಪರಿಶೀಲಿಸಿ ಸರಿಯೋ ತಪ್ಪೋ ತಿಳಿಸಿ ತಪ್ಪಿರುವುದನ್ನು ತಿದ್ದಿ ಬರೆಯಿರಿ ಅಂತಾನೆ ದಶಲಕ್ಷಕು ಹತ್ತರಘಾತ ಎಂಟು ಅಂತಾನೆ ದಶಲಕ್ಷ ಬರೆಯೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅಥವಾ ದಶಲಕ್ಷ ಅಂದ್ರೆ ಇದ್ರಾಗ ಎಷ್ಟು ಸೊನ್ನೆ ಇದಾವೆ ಆರು ಸೊನ್ನೆ ಇದಾವೆ ಆದ್ರೆ ಇಲ್ಲಿ ಎಂಟು ಬರ್ತಾರೆ ಇದು ತಪ್ಪು ಹಾಗಾಗಿ ಇದು ತಪ್ಪು ಅಂತ ಹಾಕೋಣ ಇದು ಹತ್ತರ ಗಾತ ಆರು ದಶಲಕ್ಷ ಅಂದ್ರೆ ಇಪ್ಪತ್ತೆರಡರ ಗಾತ ಸೊನ್ನೆ ಅಂದ್ರೆ ಅದ್ರ ಬೆಲೆ ಒಂದಾಗುತ್ತೆ ಇಲ್ಲಿ ಸೊನ್ನೆ ಇದೆ ಹಾಗಾಗಿ ಸೊನ್ನೆ ಸೊನ್ನೆಯ ಸೊನ್ನೆ ಅಘಾತ ಒಂದು ಅಂದ್ರೆ ಸೊನ್ನೆಯನ್ನ ಎಷ್ಟು ಸತಿ ಸತ್ತಿಗೊಳಿಸಿದ್ರು ಸೊನ್ನೆನೇ ಬರುತ್ತೆ ಹಾಗಾಗಿ ಇದು ಉತ್ತರ ಸೊನ್ನೆ ಬರುತ್ತೆ ಹಾಗಾಗಿ ಇದು ಉತ್ತರ ಸೊನ್ನೆ ಇದು ಈ ಕೊಟ್ಟಿರೋದು ತಪ್ಪು ಅಂತ ಒಂದು ಗಂಟೆಗೆ ಅರವತ್ತು ಸೆಕೆಂಡುಗಳು ಅಂತ ಕೊಟ್ಟಿದ್ದಾನೆ ತಪ್ಪು ಇದು ಯಾಕಂದರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಇರ್ತವೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಹಾಗಾಗಿ ಅರವತ್ತು ಇಂಟು ಅರವತ್ತು ಮೂರು ಸಾವಿರದ ಆರುನೂರು ಸೆಕೆಂಡು ಇದು ತಪ್ಪು ಕೊಟ್ಟಿದ್ದಾರೆ ಟೋಟಲ್ಲು ಮೂರು ಸಾವಿರದ ಆರುನೂರು ಸೆಕೆಂಡ್ ನಾಲ್ಕರಘಾತ ಮೂರು ಮೈನಸ್ ನಾಲ್ಕರಘಾತ ಮೂರು ಅಂದರೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕುಲೇ ಅರವತ್ನಾಲ್ಕು ಸಂಖ್ಯೆ ಕರೆಕ್ಟ್ ಇದೆ ಚಿಹ್ನೆ ಗುಣಸಾನ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇದು ಸರಿ ಇದೆ ನೆಕ್ಸ್ಟ್ ಹತ್ತು ಡಿವೈಡೆಡ್ ಬೈ ಹತ್ತು ಅರಘಾತ ಹತ್ತು ಆವರಣಘಾತ ಹತ್ತು ಈಸ್ ಈಕ್ವಲ್ ಟು ಹತ್ತರಘಾತ ಹತ್ತು ಡಿವೈಡೆಡ್ ಬೈ ಹತ್ತರಘಾತ ಹತ್ತು ಇದು ಇದು ತಪ್ಪು ಯಾಕಂದರೆ ಹತ್ತು ಪ್ಲಸ್ ಹತ್ತು ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಇಪ್ಪತ್ತರ ಘಾತ ಹತ್ತಾಗುತ್ತೆ ಆದರೆ ಇಲ್ಲಿ ಇಲ್ಲೇನಿದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಎಂಟು ಇದ್ದ ಇಲ್ಲಿ ಎಂಟು ಇದ್ದಿದ್ರೆ ನಾವು ನಾವು ಈ ರೀತಿ ಬರ್ಬೋದಿತ್ತು ಆದರೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇದ್ದಾಗ ಇವೆರಡು ಒಳಗಿಂದು ಕೂಡಬೇಕಾಗುತ್ತೆ ಇಪ್ಪತ್ತರ ಘಾತ ಹತ್ತು ನೆಕ್ಸ್ಟ್ ಎರಡರ ಘಾತ ಮೂರು ಇಲ್ಲಿ ಎರಡು ಚಿನ್ನ ಕೊಟ್ಟದ ಏನು ಈ ಕಡೆದು ಇದು ದೊಡ್ಡದು ಈ ಕಡೆಯೂ ದೊಡ್ಡದು ಈ ಕಡೆಯೂ ದೊಡ್ಡದು ಈ ಕಡೆಯೂ ದೊಡ್ಡದು ಈ ಎರಡು ಚಿಹ್ನೆ ಹಾಕಿದಾನೆ ಇದು ತಪ್ಪು ಈಗ ಎರಡರ ಗಾತ ಮೂರಂದರೆ ಎರಡನ್ನ ಮೂರು ಸತಿ ಗುಣಿಸ್ಬೇಕು ಎರಡೆರಡೇ ನಾಲ್ಕು ನಾಲ್ಕೆರಡಲೇ ಎಂಟು ಆಯಿತು ಗಾತ ಎರಡು ಅಂದರೆ ಮೂರನ್ನ ಎರಡು ಸತಿ ಗುಣಿಸ್ಬೇಕು ಮೂರು ಮೂರಲೆ ಒಂಬತ್ತು ಆಯಿತು ಈಗ ಒಂಬತ್ತು ದೊಡ್ಡದು ಎಂಟು ದೊಡ್ಡದು ಒಂಬತ್ತು ದೊಡ್ದೋ ಹಾಗಾಗಿ ಗಾತ ಎರಡು ದೊಡ್ಡದು ಅದಕ್ಕೆ ಚಿಹ್ನೆ ಈ ರೀತಿ ಹಾಕಬೇಕು ನೆಕ್ಸ್ಟ್ ಮೂರನೇ ಮೇನ್ ಓದೋಣ ಖಾಲಿ ಜಾಗದಲ್ಲಿ ಈ ಚಿಹ್ನೆ ಅಥವಾ ಮತ್ತು ಈ ಚಿಹ್ನೆ ಅಂದ್ರೆ ಇದನ್ನ ನಾವು ದೊಡ್ಡದು ಅಂತ ಹೇಳ್ಬೋದು ಇದು ಸಣ್ಣದು ಅಂತ ಹೇಳ್ಬೋದು ಚಿಹ್ನೆಗಳನ್ನ ಬರೆಯಿರಿ ಈಗ ಪಟ್ಟಿ ಒಂದರಲ್ಲಿ ಪಟ್ಟಿ ಎರಡರಲ್ಲಿ ಸಂಖ್ಯೆಗಳು ಕೊಟ್ಟಿದ್ದಾನೆ ಚಿಹ್ನೆ ನಾವು ನಡುವೆ ಹಾಕ್ಬೇಕು ಈಗ ಮೈನಸ್ ಒಂದ್ರಗಾದ ಹದಿನೇಳು ಅಂದ್ರೆ ಇಲ್ಲಿ ಬೆಸ ಸಂಖ್ಯೆ ನಾವು ಗುಣಿಸಬೇಕು ಅವಾಗ ಉತ್ತರ ಮೈನಸ್ ಒಂದು ಬರುತ್ತೆ ಇಲ್ಲಿ ಸಮಸಂಖ್ಯೆ ಇದೆ ಇಪ್ಪತ್ತು ಹಾಗಾಗಿ ಇಲ್ಲಿ ಉತ್ತರ ಪ್ಲಸ್ ಒಂದು ಬರುತ್ತೆ ಪ್ಲಸ್ ಒಂದು ಮೈನಸ್ ಒಂದಕ್ಕಿಂತ ದೊಡ್ಡದು ಹಾಗಾಗಿ ನಾವು ಈ ಕಡೆಗೆ ಚಿಹ್ನೆ ಹಾಕಿದ್ದೀವಿ ನೆಕ್ಸ್ಟ್ ಹತ್ತು ಸಾವಿರ ಇದೆ ಇಲ್ಲಿ ಹತ್ತರ ಗಾತ ಐದಿದೆ ಹತ್ತು ಸಾವಿರದಲ್ಲಿ ಎಷ್ಟು ಸೊನ್ನೆ ಇದಾವೆ ನಾಲ್ಕು ಸೊನ್ನೆ ಇದಾವೆ ಹತ್ತರ ಗಾತ ಐದ್ರಲ್ಲಿ ಐದು ಸೊನ್ನೆ ಬರ್ತವೆ ಹಾಗಾಗಿ ಇದೇ ದೊಡ್ಡದು ನೆಕ್ಸ್ಟ್ ನೂರ ಐದರ ಗಾತ ಸೊನ್ನೆ ಅಂದ್ರೆ ಇದ್ರ ಬೆಲೆ ಒಂದು ಯಾವುದೇ ಸಂಖ್ಯೆಗೆ ಗಾತ ಸೊನ್ನೆ ಇದ್ರೆ ಬೆಲೆ ಒಂದು ಇಲ್ಲಿ ಹತ್ತಿರ ಗಾತ ನಾಲ್ಕು ಅಂದ್ರೆ ಹತ್ತು ಸಾವಿರ ಇದು ಹಾಗಾಗಿ ಒಂದಕ್ಕಿಂತ ಹತ್ತು ಸಾವಿರ ದೊಡ್ಡದು ಹಾಗಾಗಿ ಚಿಹ್ನೆ ಹಾಕ್ಬೇಕು ಇಲ್ಲಿ ಸೊನ್ನೆ ಇಂಟು ಅಂತ ಇದೆ ಹಾಗಾಗಿ ಇದು ಬೆಲೆ ಸೊನ್ನೆ ಬರುತ್ತೆ ಆದರೆ ಇಲ್ಲಿ ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ನೂರು ಇರೋದ್ರಿಂದ ಇಲ್ಲಿ ಪ್ಲಸ್ ಒಂದ್ ಬರುತ್ತೆ ಹಾಗಾಗಿ ಇದು ಪ್ಲಸ್ ಒಂದೇ ದೊಡ್ಡದು ಸೊನ್ನೆಗಿಂತ ನೆಕ್ಸ್ಟ್ ಎರಡರ ಗಾತ ಅಂದರೆ ಎರಡನ್ನ ಐದು ಸತಿ ಗುಣಿಸ್ಬೇಕು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎರಡೆರಡ್ಲೆ ನಾಲ್ಕು ನಾಲ್ಕೆರಡ್ಲೆ ಎಂಟು ಎಂಟು ಹದಿನಾರು ಹದಿನಾರು ಎರಡ್ಲೆ ಮೂವತ್ತೆರಡು ಐದರ ಎರಡು ಅಂದರೆ ಐದನ್ನು ಎರಡು ಸತಿ ಗುಣಿಸ್ಬೇಕು ಐದು ಐದಲೇ ಇಪ್ಪತ್ತೈದು ದೊಡ್ಡದೊ ಮೂವತ್ತೆರಡು ದೊಡ್ಡದು ಮೂವತ್ತೆರಡು ದೊಡ್ಡದು ಹಾಗಾಗಿ ಒಂದು ಮಾತ್ರ ಚಿಹ್ನೆ ಹಿಂಗೆ ಇನ್ನೆಲ್ಲವೂ ಈ ಕಡೆ ಚಿಹ್ನೆ ನೆಕ್ಸ್ಟ್ ನಾಲ್ಕನೇ ಮೇನು ಸೂಚಿಸಿದಂತೆ ಪರಿಹರಿ ನಿರ್ದೇಶಿಸಿದಂತೆ ತರಿಸಿ ತಮ್ಮ ವಾಸಸ್ಥಳದ ತೀವ್ರ ಹವಾಮಾನ ಪ್ರತಿಕೂಲಗಳಿಂದ ವಿಮೋಚನೆ ಪಡೆಯಲು ಕೆಲವು ಪಕ್ಷಿಗಳು ಸುಮಾರು ಹದಿನೇಳು ಸಾವಿರ ದೂರ ಪ್ರಯಾಣಿಸುತ್ತವೆ ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯನ್ನು ಬಳಸಿ ಪ್ರಯಾಣಿಸಿದ ದೂರವನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಈಗ ಅವು ಹದಿನೇಳು ಸಾವಿರ ಕಿಲೋಮೀಟರ್ ದೂರ ಪ್ರಯಾಣಿಸಿದವೆ ಅಂತ ಕಿಲೋಮೀಟರ್ ಅಂತ ಹಾಕಣ ಇದನ್ನು ನಾವು ವೈಜ್ಞಾನಿಕ ಸಂಖ್ಯಾ ನಿರೂಪಣೆ ಅಂದರೆ ಇದನ್ನು ನಾವು ಹತ್ತಿರ ಗಾತ್ರದಲ್ಲಿ ಇಡ್ತೀವಿ ಒಂದು ಪಾಯಿಂಟ್ ಏಳು ಅಂತ ಬರೆದು ಒಂದು ಎರಡು ಮೂರು ನಾಲ್ಕು ಅಂಕಿ ಬಿಟ್ಟು ಪಾಯಿಂಟ್ ಇಟ್ವಿ ಹಾಗಾಗಿ ಹತ್ತಿರಗಾತ ನಾಲ್ಕು ಅಂತ ನಾವು ಬರೀಬೇಕು ಇದನ್ನು ನಾವು ಮೀಟರ್ಗಳಲ್ಲಿ ಬರೆದ್ರೆ ಇಲ್ಲಿ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಆಗಿರೋದ್ರಿಂದ ಸಾವಿರದಲ್ಲಿ ಮೂರು ಸೊನ್ನೆ ಇರ್ತವೆ ಇನ್ನೊಂದು ಮೂರು ಸೊನ್ನೆ ಜಾಸ್ತಿ ಬರ್ಕೊಳ್ಳೋಣ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಮೀಟರ್ ಆಗ್ತವೆ ಇದನ್ನು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟು ಒಂದು ಪಾಯಿಂಟ್ ಏಳು ಇಂಟು ಏಳು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೀವಿ ಆದ್ದರಿಂದ ಹತ್ತ ಹತ್ತರಗಾತ ಏಳು ಅಂತ ಬರೀಬೇಕು ಇಲ್ಲಿ ಕಿಲೋಮೀಟ್ರ್ನಲ್ಲಿ ವೈಜ್ಞಾನಿಕ ಸಂಖ್ಯೆಯ ನಿರೂಪಣೆ ಹಿಂಗೆ ಮೀಟ್ರ್ನಲ್ಲಿ ವೈಜ್ಞಾನಿಕ ಸಂಖ್ಯೆಯ ನಿರೂಪಣೆ ಇಷ್ಟ ಆಗುತ್ತೆ ಈಗ ಎರಡನೇ ಪ್ರಶ್ನೆ ಓದೋಣ ಒಂದು ಸಕ್ಕರೆ ಕಾರ್ಖಾನೆಯ ವಾರ್ಷಿಕ ಮಾರಾಟ ಐದು ಶತಕೋಟಿ ಏಳುನೂರ ಇಪ್ಪತ್ತು ದಶಲಕ್ಷ ಕಿಲೋಗ್ರಾಂ ಇದೆ ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಈಗ ಐದು ಶತಕೋಟಿ ಕೋಟಿ ಅಂದ್ರೆ ಐನೂರು ಕೋಟಿ ಆಯ್ತು ಏಳ್ನೂರ ಇಪ್ಪತ್ತು ದಶಲಕ್ಷ ಅಂದ್ರೆ ಇಲ್ಲ ಇಲ್ಲೈತ್ ನೋಡ್ರಿ ಏಳ್ನೂರ ಇಪ್ಪತ್ತು ದಶಲಕ್ಷ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ದಶಲಕ್ಷದಲ್ಲಿ ಏಳ್ನೂರ ಇಪ್ಪತ್ತಿರಬೇಕು ಅಂದರೆ ಎಪ್ಪತ್ತೆರಡು ಲಕ್ಷ ಆಯಿತು ಅಹ್ ಅಲ ಎಪ್ಪತ್ತೆರಡು ಏಳ್ನೂರ ಇಪ್ಪತ್ತು ದಶಲಕ್ಷ ಆಯಿತು ಇಲ್ಲಿ ಕೋಟಿ ಸ್ಥಾನದಲ್ಲಿ ಬರ್ತಾವೆ ಇವು ಎಪ್ಪತ್ತೆರಡು ಆಮೇಲೆ ಐನೂರು ಐನೂರು ಕೋಟಿ ಒಂದು ಎಪ್ಪತ್ತೆರಡು ಕೋಟಿ ಐನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಕೋಟಿ ಆಯ್ತಿದ್ರು ಇದನ್ನ ನಾವು ಆದರ್ಶ ರೂಪದಲ್ಲಿ ಬರೆದ್ರೆ ಬಿಡಿ ಅವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸ್ಥಾನ ಬಿಟ್ಟು ನಾವು ಇಲ್ಲಿಗೆ ಪಾಯಿಂಟ್ ಇಡ್ತೀವಿ ಅವಾಗ ಇವೆ ಸೊನ್ನೆಗಳೆಲ್ಲ ಹೋಗ್ತವೆ ಐದು ಪಾಯಿಂಟ್ ಏಳು ಎರಡು ಎಂಟು ಹತ್ತರಗಾತ ಒಂಬತ್ತು ಕಿಲೋಗ್ರಾಮ್ ಇದು ಸಂಖ್ಯೆ ಉದ್ದಕ್ಕೆ ಬರೆಯೋಕ್ಕಿಂತ ಇಷ್ಟು ಬರೆಯೋದೇ ಆದರ್ಶ ರೂಪ ಮೂರನೇ ಸಂ ಮೂರನೇ ಪ್ರಶ್ನೆ ಒಂದು ಗ್ಯಾಲಕ್ಸಿಯಲ್ಲಿ ಸರಾಸರಿ ನೂರ ಐವತ್ತು ಇದೇನು ನೂರ ಐವತ್ತು ಬಿಲಿಯನ್ ಇರ್ಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ನೂರ ಐವತ್ತು ಬಿಲಿಯನ್ ನಕ್ಷತ್ರಗಳಿವೆ ಈ ಎಣಿಕೆಯನ್ನು ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯಲ್ಲಿ ಬರೆಯಿರಿ ಅಂತ ಹೇಳಿದಾನೆ ಅದನ್ನು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಇಡ್ತೀವಿ ಹಾಗಾಗಿ ಹತ್ತರ ಹತ್ತರಘಾತ ಹನ್ನೊಂದು ಬರಿತೀವಿ ಒಂದು ಪಾಯಿಂಟ್ ಐದು ಇಂಟು ಹತ್ತರಗಾತ ಹನ್ನೊಂದು ನಕ್ಷತ್ರಗಳು ಅಂತ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಜನಸಂಖ್ಯೆ ಸುಮಾರು ಒಂದು ಬಿಲಿಯನ್ ಇನ್ನೂರ ಹತ್ತು ಮಿಲಿಯನ್ ಆಗಿತ್ತು ಇದನ್ನು ಆದರ್ಶ ರೂಪದಲ್ಲಿ ನಿರೂಪಿಸಿ ಅಂದರೆ ಇಲ್ಲಿ ಮೂರು ಮೂರಾರು ಮೂರೊಂಬತ್ತು ಒಂಬತ್ತು ಸ್ಥಾನಗಳು ಬಿಟ್ಟು ನಾವು ಪಾಯಿಂಟ್ ಇಡ್ತೀವಿ ಒಂದು ಪಾಯಿಂಟ್ ಎರಡು ಒಂದು ಈ ಸೊನ್ನೆಗಳೆಲ್ಲ ಹೋಗ್ತಾವ ಆವಾಗ ಇಂಟು ಹತ್ತರಗಾತ ಒಂಬತ್ತು ಎರಡು ಬೆಲೆ ಸೇಮೆ ಆದ್ರೆ ನಾವು ಆ ಆದರ್ಶ ರೂಪದಲ್ಲಿ ಬರೆಯೋದಂದ್ರೆ ಈ ಸಂಖ್ಯೆ ಉದ್ದಕ್ಕೆ ಬರೆಯೋದನ್ನ ಕಮ್ಮಿ ಮಾಡ್ತೀವಿ ಅಷ್ಟೆ ನೆಕ್ಸ್ಟ್ ಐದನೇದು ಆಕಾಶ ಗಂಗೆ ಗ್ಯಾಲಕ್ಸಿಯ ಕೇಂದ್ರದಿಂದ ಭೂಮಿಯ ದೂರ ಒಬ್ಬೊಬ್ಬೊಬ್ಬ ಈ ನೋಡ್ರಿ ಇದು ಸಂಖ್ಯೆ ಎಷ್ಟು ದೊಡ್ಡದಿದೆ ಇವು ನನಗಂತೂ ಓದಕ್ಕೆ ಸಾಧ್ಯವಿಲ್ಲ ಇದು ಮಿಲಿಯನ್ ಟ್ರಿಲಿಯನ್ಗೂ ಹೋಗಿದೆ ಇಲ್ಲಿಗೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಬಿ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಟ್ರಿಲಿಯನ್ ಹತ್ತು ಟ್ರಿಲಿಯನ್ ಆಮೇಲೆ ಇವೆ ಗೊತ್ತಿಲ್ಲ ಇದಾವೆ ಆದರೆ ನನಗೆ ಗೊತ್ತಿಲ್ಲ ಮೀಟರ್ ಎಂದು ಅಂದಾಜಿಸಲಾಗಿದೆ ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯಲ್ಲಿ ಇದನ್ನು ವ್ಯಕ್ತಪಡಿಸಿ ಇವೆಷ್ಟು ನೋಡಿರಿ ಮೂರು ಮೂರಾರು ಮೂರೊಂಬತ್ತು ಹನ್ನೆರಡು ಹನ್ನೆರಡು ಹದಿನೈದು ಹದಿನೈದು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತು ಇ ಇಪ್ಪತ್ ಹತ್ತರಘಾತ ಇಪ್ಪತ್ತು ಬದ್ವಿ ಪಾಯಿಂಟ್ ಮೂರು ಪಾಯಿಂಟ್ ಸೊನ್ನೆ ಇಂಟು ಹತ್ತರಘಾತ ಇಪ್ಪತ್ತು ಈ ಸೊನ್ನೆಗೇನು ಬೆಲೆ ಇಲ್ಲ ಹಾಗಾಗಿ ಈಗ ಅಥವಾ ಕಿಲೋಮೀಟರ್ನಲ್ಲಿ ಬರೆದ್ರೆ ನಾವು ಕಿಲೋಮೀಟರ್ ಅಂದರೆ ಮೂರು ಸೊನ್ನೆ ಕಡಿಮೆ ಮಾಡಬೇಕು ಅವಾಗ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಮೂರು ಹೋದರೆ ಇನ್ನು ಹತ್ತರಘಾತ ಅಹ್ ಹದಿನೇಳು ಆಗುತ್ತೆ ಮೂರು ಪಾಯಿಂಟ್ ಸೊನ್ನೆ ಎಂಟು ಹತ್ತರಗಾತ ಹದಿನೇಳು ಕಿಲೋಮೀಟರ್ ಗಳು ಅಂತ ನಾವು ಸುಲಭವಾಗಿ ಹೇಳ್ಬೋದು ಈಗ ಐದನೇ ಮೇನ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಹೋಗ್ತಿ ಆಲ್ ಅನ್ನ ಆಪ್ಷನ್ ಅನ್ನ ಆರಿಸ್ಕೊಳ್ಳಿ ಮಕ್ಕಳೇ